Subscribe now and press the bell icon. Never miss an update. Hi friends, Manipal Kitchen ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮದುವೆ ಮನೆಯಲ್ಲೆಲ್ಲ ಮಾಡುವಂತಹ ಅಲಸಂದೆ ಕಾಳದ ಪಲ್ಯ ಅಲಸಂದೆ ಕಾಯಿದ ಪಲ್ಯ ಹೇಗಪ್ಪ ಮಾಡೋದು, ಮಸಾಲೆ ಸ್ವಲ್ಪ ಹಾಕ್ಬಿಟ್ಟು ಅಂತ ಹೇಳ್ತೀನಿ ನೋಡಿ. ಫ್ರೆಶ್ ಅಲಸಂದೆ ಕಾಯಿ ತೋರಿಸ್ತಾ ಇದ್ದೀನಿ ನೋಡಿ, ಅದು ಇದು ಲಾಂಗ್ ಬೀನ್ಸು ಅಂತಾರೆ ಇಂಗ್ಲೀಷಲ್ಲಿ. ಅದನ್ನು ಅರ್ಧ ಇಂಚು ಪೀಸಸ್ ಆಗಿ ಟಿಪ್ಪು ಬಾಟಮ್ ಎರಡು ಮುರಿದ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ನೋಡಿ. ಕಟ್ ಮಾಡಿ ತೋರಿಸಿದ್ದೀನಿ, ತುಂಬ ಚೆನ್ನಾಗಿದೆ ಎಳೆ ಇದು. ಈಗ ಒಂದು ಪ್ಯಾನಲ್ಲಿ 4 ಟೀಸ್ಪೂನು ಎಣ್ಣೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ, ಅದು ಕಾಯತ್ಲು ಅದಕ್ಕೆ ಅರ್ಧ ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ಚಟಪಟ ಅಂತ ಇದೆ ಅನ್ಬೇಕಾದ್ರೆ 1 ಟೀಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳಿ, 1 ಟೀಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ, ಆಯ್ತಲ್ಲ. ಹಾಗೆ ಎರಡನ್ನು ಒಟ್ಟು ಅದು ಎರಡು ಫ್ರೈ ಆಗ್ತಾ ಇದೆ ಅನ್ಬೇಕಾದ್ರೆ, ಇದು ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಅದಕ್ಕೆ ಬ್ಯಾಡ್ಗಿ ಚಿಲ್ಲಿ ಪೀಸಸ್ ಹಾಕ್ಕೊಳ್ಳಿ, ಮೆಣಸಿನ ಪೀಸಸ್ಸು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಎಲ್ಲ ಒಟ್ಟಿಗೆ ಚೆನ್ನಾಗಿ ಹುರಿತಾ ಇದೆ ಅನ್ಬೇಕಾದ್ರೆ ಒನ್ ಸಿಕ್ಸ್ತ್ ಟೀಸ್ಪೂನು ಟರ್ಮರಿಕ್ ಪೌಡ್ರ್ ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಅರೋಮೆಟಿಕ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಅದಕ್ಕೆ 2 ಕಪ್ಪು ಕಟ್ ಮಾಡಿರುವಂಥ ಎಳೆ ಅಲಸಂದೆ ಕಾಯಿ ಹಾಕ್ಕೊಳ್ಳಿ. ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಮತ್ತು 2 ಟೀಸ್ಪೂನ್ ಬೆಲ್ಲ ಹಾಕ್ಕೊಳ್ಳಿ. ಅದು ಬೆಲ್ಲ ಹಾಕ್ತಾ ಇದ್ದರೆ ಚೆನ್ನಾಗಾಗಲ್ಲ ಈ ಪಲ್ಯ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಂಬೈನ್ ಆಗೋ ತನಕ, ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಅದರಿಂದನೂ ನೀರು ಬಿಡುತ್ತೆ, ಬೆಲ್ಲ ಮತ್ತು ಇದು ಉಪ್ಪು ಹಾಕಿದ್ರಿಂದನೂ ನೀರು ಬಿಡುತ್ತೆ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ 5 ನಿಮಿಷದ ತನಕ, ಕುಕ್ಕಾಗಿ ಬಂದುಬಿಡುತ್ತೆ, ಅದು ಬೇಕಂತಿಲ್ಲ ಜಾಸ್ತಿ ಹೊತ್ತು. ಇವಾಗ ನೋಡಿ ಕುಕ್ ಆಗ್ತಾ ಬಂದಿದೆ, ಕುಕ್ ಆಗಿದೆ ಮತ್ತು ಬಣ್ಣ ಚೇಂಜ್ ಆಗಿಬಿಟ್ಟಿದೆ ನೋಡಿ. ಇವಾಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ. 1 ಕಪ್ಪು ತೆಂಗಿನಕಾಯಿ ತುರಿ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ, ಹಾಗೆ 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ಳಿ, ಮತ್ತು 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಮುಚ್ಚಳ ಮುಚ್ಚಿಬಿಟ್ಟು ಪಲ್ಸ್ ಮಾಡಿ ಕೋರ್ಸಾಗಿ, ಒಂಚೂರು ನೀರು ಹಾಕಬೇಡಿ. ಅದನ್ನು ಇವಾಗ ಬೆಂದಿರೋ ಅಲಸಂದೆ ಕಾಯಿ ಮತ್ತು ಒಗ್ಗರಣೆ ಸಮೇತ ಇದೆಯಲ್ಲ ಅದಕ್ಕೆ ಹಾಕ್ಕೊಳ್ಳಿ, ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಎಲ್ಲ ಕಂಬೈನ್ ಆಗಿ ಕಲರ್ಫುಲ್ ಆಗಲಿ. ಮತ್ತು ಇದರಲ್ಲೂ ನಾವು ತೆಂಗಿನಕಾಯಿ ಟ್ಯಾಮಿರಿನೆಲ್ಲ ಹಾಕಿದ್ದೀವಲ್ಲ, ಅದರಿಂದ ಅದರದ್ದು ಮಾಯಿಶ್ಚರಿಂದನು ಇದು ಇವಾಗ ಮಿಕ್ಸ್ ಆಗಿ ಒಂದು ಚೆನ್ನಾಗಿ ಕುಕ್ಕಾಗಿ ಬಂದ್ಬಿಡುತ್ತೆ ಮಸಾಲೆ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ 3 ನಿಮಿಷದ ತನಕ. ಲೋ ಫ್ಲೇಮಲ್ಲೇ ಮಾಡಿ, ಲೋ ಫ್ಲೇಮಲ್ಲಿ ಮಾಡಿದರೆ ಮಾತ್ರ ಇದು ಚೆನ್ನಾಗಾಗೋದು. ಈಗ ಚೆಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿಬಿಡ್ತು, ಮಸಾಲೆದು ಕೂಡ ಮತ್ತು ಇದು ಅದ್ರ ಜೊತೆ ಸೇರಿಕೊಂಡು ಕಲರ್ ಚೇಂಜ್ ಆಗಿಬಿಡ್ತು. ಹೌದಾ, ಈಗ ನಮ್ಗೆ ರೆಡಿ ಆಯಿತು ಎಮ್ಮೆ ಅಲಸಂದೆ ಕಾಯಿ ಪಲ್ಯ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ಕೆಲವು ಲಿಂಕ್ಸ್ ಹಾಕಿರ್ತೇನೆ, ದಯಮಾಡಿ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ರೆಸಿಪಿ ಕೂಡ ಇರುತ್ತೆ. ಬಾಯ್.